ಮತ್ತು ಇಗ್ನೈಟಸ್ ಯುವ ಸ್ಫೂರ್ತಿಯಲ್ಲಿ ಈ ಒಂದು ಸಾಂಸ್ಕೃತಿಕ ರಸಸಂಜೆಯ ಮಧ್ಯದಲ್ಲಿ ನನ್ನನ್ನು ಮಾತಾಡೋಕ್ಕೆ ಹೇಳಿರೋದು ನೀವು ಸ್ವಲ್ಪ ತಾಳ್ಮೆ ತಗೋಬೇಕಾಗಿದೆ. ಹಾಡು ನೃತ್ಯ ಕುಣಿತ ಸಂಗೀತದ ಮಧ್ಯೆ ಕೆಲವು ವಿಷಯ ವಿಚಾರಗಳನ್ನು ಕೂಡ ಹೇಳಬೇಕಾಗಿದೆ ಅನ್ನುವಂಥ ಅವರ ಮನವಿ ಮೇರೆಗೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮದ ಸಂದೇಶವೇ ನೀರಿನ ಹಕ್ಕು. ನಾನು ಮೊಟ್ಟ ಮೊದಲನೇದಾಗಿ ಈ ಒಂದು ವಿದ್ಯಾರ್ಥಿಗಳು ಯುವಕರ ಜನಧಾರೆ ಮತ್ತು ಇಗ್ನೈಟಸನ್ನು ಅಭಿನಂದಿಸ್ತೇನೆ. ಕಾರಣ ಇವತ್ತಿನ ವರ್ತಮಾನದ ಜಗತ್ತಿನ ಅತ್ಯಂತ ಪ್ರಮುಖವಾದ ಒಂದು ವಿಷಯದ ಮೇಲೆ ಈ ಒಂದು ಕಾರ್ಯಕ್ರಮವನ್ನು ಅವರು ಸಂಘಟನೆ ಮಾಡ್ತಿರೋದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಕಾರಣ ಇವತ್ತು ಸಾಂಸ್ಕೃತಿಕ ಸಂಜೆ ಅಂತ ಹೆಸರಲ್ಲಾಗಲಿ ಅಥವಾ ಇನ್ನೂ ಅನೇಕ ಕಾರ್ಯಕ್ರಮಗಳ ಹೆಸರಲ್ಲಿ ಇಡೀ ಜನರನ್ನ ದಿಕ್ಕು ತಪ್ಪಿಸುವಂಥ, ಇಡೀ ಜನರ ಗಮನವನ್ನು ದಿಕ್ಕು ತಪ್ಪಿಸುವಂಥ ಸಂದರ್ಭಗಳು ಅನೇಕ ಇರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಜ್ವಲಂತ ಸಮಸ್ಯೆಯಾಗಿ ಇರುವಂಥ ನೀರಿನ ಹಕ್ಕಿನ ಸಂಬಂಧಪಟ್ಟಂಗೆ ಈ ಕಾರ್ಯಕ್ರಮವನ್ನು ಅವರು ಮಾಡ್ತಿರೋದನ್ನು ಎಷ್ಟು ಅಭಿನಂದಿಸಿದ್ರೂ ಸಾಕಾಗೋದು. ಯಾಕೆಂತ ಹೇಳಿದ್ರೆ ನೀರಿನ ಸಮಸ್ಯೆ ನಾಳೆಯ ಸಮಸ್ಯೆ ಅಲ್ಲ, ಇವತ್ತಿನ ಇಲ್ಲಿನ ಈ ಕ್ಷಣದ ಸಮಸ್ಯೆಯಾಗಿ ಪರಿವರ್ತನೆ ಆಗಿದೆ. ನೀರು ಪ್ರಾಣಕ್ಕೆ ಮತ್ತೊಂದು ಹೆಸರು ನಮಗೆ ಹೇಳಬೇಕಾಗಿಲ್ಲ. ಆ ಪ್ರಾಣಕ್ಕೆ ಸರಿಸಮನಾದಂಥ ನೀರನ್ನು ಯಾರು ನಿಭಾಯಿಸ್ತಾ ಇದ್ದಾರೆ, ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ, ಇದರಿಂದ ಎಲ್ಲರಿಗೂ, ಎಲ್ಲ ಜನವರ್ಗಗಳಿಗೂ, ಎಲ್ಲ ಮನುಷ್ಯರಿಗೂ, ಯಾಕೆ ಮನುಷ್ಯರೇ ಯಾಕೆ ಎಲ್ಲ ಜೀವ ಸಂಕುಲಗಳಿಗೆ ನೀರು ಸಿಗ್ತಾ ಇದೆಯಾ? ಎಲ್ಲರೂ ನೀರನ್ನು ಅಗತ್ಯ ಪ್ರಮಾಣದಲ್ಲಿ ಶುದ್ಧವಾದ ನೀರನ್ನು ಪಡೆಯುವಂಥ ಹಕ್ಕನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇದು ನಮ್ಮದಿರುವಂಥ ಮುಖ್ಯವಾದ ಪ್ರಶ್ನೆ. ಕಳೆದ 2-3 ದಿನಗಳ ಹಿಂದೆ ಪಾರ್ಲಿಮೆಂಟಲ್ಲಿ ಒಂದು ವರದಿಯನ್ನು ಮಂಡಿಸಿದರು. ಆ ವರದಿಯ ಪ್ರಕಾರ ಭಾರತ ದೇಶದಲ್ಲಿ 25 ರಾಜ್ಯಗಳಲ್ಲಿ ಕುಡಿಯುವ ನೀರು ವಿಷಪೂರಿತವಾಗಿದೆ ಅನ್ನುವಂಥ ಘೋರ ಸತ್ಯವನ್ನು ಸರ್ಕಾರ ಮುಂದಿಟ್ಟಿದ್ದಾರೆ. 25 ರಾಜ್ಯಗಳಲ್ಲಿರತಕ್ಕಂಥ ಜನ ವಿಷಪೂರಿತ ನೀರನ್ನು ಕುಡಿಯುತ್ತಾ ಇದ್ದಾರೆ. ಅಂದರೆ ವಿ ಆರ್ ಫೇಸಿಂಗ್ ಅ ವಾಟರ್ ಎಮರ್ಜೆನ್ಸಿ. ಒಂದು ರೀತಿ ನಾವು ಹೇಳಬೇಕಾದ್ರೆ ನೀರಿನ ಸಂಬಂಧಪಟ್ಟಂತೆ ಒಂದು ತುರ್ತಿನ ಪರಿಸ್ಥಿತಿಯನ್ನು ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ದೇಶ ಅಭಿವೃದ್ಧಿ ಆಗ್ತಾ ಇದೆ, 9% ಗ್ರೋತ್ ಆಗ್ತಾ ಇದೆ, ಕೈಗಾರಿಕೆ ಬೆಳೀತಾ ಇದೆ, ವಿದೇಶಿ ವ್ಯಾಪಾರ ಬೆಳೀತಾ ಇದೆ, ದೇಶದ ಸಾಲ ಬೆಳೀತಾ ಇದೆ. ಆದರೆ ಜನರಿಗೆ ಮಾತ್ರ ಕುಡಿಯುವ ನೀರಿಲ್ಲ, ಕುಡಿಯುವ ನೀರಿನ ಅಭಾವ ಹೆಚ್ಚಾಗ್ತಾ ಇದೆ, ಬಿಕ್ಕಟ್ಟು ಹೆಚ್ಚಾಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಭಾರತಕ್ಕೂ ಪಾಕಿಸ್ತಾನಕ್ಕೂ ಒಂದು ಕ್ರಿಕೆಟ್ ಮ್ಯಾಚ್ ನಾವು ನೋಡ್ತಾ ಇದ್ರೆ ನಾವು ಸಲೀಸಾಗಿ ಒಂದು ನಿಲುವನ್ನು ತಗೊಂಡ್ಬಿಡ್ತೀವಿ, ಭಾರತ ಗೆಲ್ಲಬೇಕು ಅಂತ ಸಲೀಸಾದಂಥ ನಿಲುವು. ಆದರೆ ಇಡೀ ಭಾರತಕ್ಕೆ ನೀರು ಕೊಡಬೇಕಾದ ಸರ್ಕಾರ ಅದನ್ನು ಕೊಡದೆ ವಂಚನೆ ಮಾಡಿದಾಗ ಯಾರ ಪರವಾಗಿ ನಿಲ್ಲುತ್ತೇವೆ ನಾವು? ಜನರ ಪರವಾಗಿ ನಿಲ್ತೇವಾ, ಸರ್ಕಾರದ ಪರವಾಗಿ ನಿಲ್ತೇವಾ? ಕ್ರಿಕೆಟ್ ಆಟದಲ್ಲಿ ಭಾರತಕ್ಕೂ ಪಾಕಿಸ್ತಾನಕ್ಕೂ ನಾವು ನಿಲುವು ತಗೊಳ್ಳೋದಾದರೆ ಸಲೀಸಾಗಿ ಭಾರತ ಸರ್ಕಾರ, ಭಾರತದ ಪರವಾಗಿ, ನಮ್ಮ ದೇಶ ನಮ್ಮ ರಾಷ್ಟ್ರ ಅಂತ ದೇಶಪ್ರೇಮದಿಂದ ನಾವು ನಿಲುವನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಈ ಸರ್ಕಾರವೇ ಸಂವಿಧಾನಬದ್ಧವಾದ ನಮ್ಮ ಹಕ್ಕನ್ನು ಕೊಡಬೇಕಾದ್ರೆ ಅದು ಕೊಡೋಕ್ಕಾಗದಿದ್ದಾಗ, ಸರ್ಕಾರವೇ ನೀರನ್ನು ವಿದೇಶಿ ಕಂಪನಿಗಳ ಕೈ ಕೊಟ್ಟಾಗ, ಖಾಸಗೀಕರಣ ಮಾಡಿದಾಗ, ವ್ಯಾಪಾರೀಕರಣ ಮಾಡಿದಾಗ ಈ ಸರ್ಕಾರದ ನಾವು ಸರ್ಕಾರದ ಪರವಾಗಿರ್ತೀವೋ ಜನರ ಪರವಾಗಿರ್ತೀವೋ ಅನ್ನುವಂಥ ಒಂದು ಅಗತ್ಯ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ನೀರು ಅನ್ನುವಂಥದ್ದು ಸರ್ಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಶುದ್ಧ ಕುಡಿಯುವ ಅಗತ್ಯ ಪ್ರಮಾಣದ ನೀರನ್ನು
ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವಂಗೆ ಒಂದು ವ್ಯಕ್ತಿಗೆ 135 ಲೀಟರ್ ನೀರನ್ನ ದಿನಂಪ್ರತಿ ಅವ್ರಿಗೆ ಉಚಿತವಾಗಿ ಕೊಡಬೇಕು ಅನ್ನುವಂಥ ಸರ್ಕಾರದ ನಿಯಮ ಏನಿದೆ ಅದರಿಂದ ಸರ್ಕಾರ ಹಿಂದಕ್ಕೆ ತಗೊಳ್ತಾ ಇದೆ, ವಾಪಸ್ ಹೋಗ್ತಾ ಇದೆ, ತಮ್ಮ ಕರ್ತವ್ಯದಿಂದ ದೂರ ಆಗ್ತಾ ಇದೆ, ಕರ್ತವ್ಯ ಭ್ರಷ್ಟವಾಗ್ತಾ ಇದೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ನಾವು ಅದು ಕೇಂದ್ರ ಸರ್ಕಾರ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು, ನೀರಿನ ನಿಭಾಯಿಸೋದ್ರಲ್ಲಿ ನೀರಿನ ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣ ಸೋಲ್ತಾ ಇದೆ. ನಮ್ಮ ಸಂಪನ್ಮೂಲಗಳನ್ನು ಬಾಟಲಿ ತುಂಬಿ ಕೊಕೋ ಕೋಲಾ ಎನ್ನುವ ಹೆಸರಲ್ಲಿ, ಪೆಪ್ಸಿ ಅನ್ನುವಂಥ ಹೆಸರಲ್ಲಿ, ಮಿರಾಂಡಾ ಎನ್ನುವ ಹೆಸರಲ್ಲಿ, ಇನ್ನು ಅನೇಕ ಹೆಸರುಗಳಲ್ಲಿ ನಮ್ಮ ಕುಡಿಯುವ ನೀರನ್ನು ವ್ಯಾಪಾರ ಮಾಡೋದಕ್ಕೆ ಬಿಟ್ಟು ಕೈ ಚೆಲ್ಲಿ ಕೂತಿದೆ ಸರ್ಕಾರ. ಇನ್ನು ಸಂಪನ್ಮೂಲಗಳನ್ನು ನಾವು ದುರ್ಬಳಕೆ ಮಾಡ್ತಿರುವಂಥ ಸರ್ಕಾರವನ್ನು ನಾವು ಪ್ರಶ್ನೆ ಮಾಡಬೇಕಾದಂಥ ಅಗತ್ಯ ಪರಿಸ್ಥಿತಿ ಈಗ ನಮ್ಮ ಮುಂದೆ ಉಸಿರು ಸೃಷ್ಟಿಯಾಗಿದೆ. ಹಾಗಾಗಿ ಈ ನೀರಿನ ಸಂಬಂಧಪಟ್ಟಂತೆ ತುಂಬ ಅಗತ್ಯ. ಈ ಇವತ್ತಿನ ಸಂಕ್ಷೋಭವನ್ನು ಅರ್ಥ ಮಾಡಿಕೊಂಡು ನೀರನ್ನುವಂಥದ್ದು ನಾಳೆಯ ಸಮಸ್ಯೆ ಆಗ್ತಾ ಇದೆ. ನೀರು ನಮ್ಮದಲ್ಲ, ಮುಂದಿನ ಪೀಳಿಗೆಯದು. ಮುಂದಿನ ಪೀಳಿಗೆ ಇರುವ ನೀರನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ, ಅದನ್ನು ಕಲುಷಿತ ಮಾಡಿ, ಅದನ್ನು ನಾಶ ಮಾಡಿ, ಅದನ್ನು ಬರಿದು ಮಾಡಿ, ಅದನ್ನು ಖಾಲಿ ಮಾಡುವ ಹಕ್ಕು ಹೋಗುವ ಹಕ್ಕು ನಮಗಿಲ್ಲ. ಅಂಥ ಒಂದು ಜವಾಬ್ದಾರಿಯುತವಾದಂಥ ಒಂದು ವಿಷಯವನ್ನು ವಿಚಾರವನ್ನು ಚಿಂತನೆಗೆ ತಗೋಬೇಕಾದಂಥ ಅಗತ್ಯ ತುರ್ತಿನ ಪರಿಸ್ಥಿತಿ ಈಗಿದೆ. ಹಾಗಾಗಿ ಇದು ನೀರಿನ ತುರ್ತಿನ ಪರಿಸ್ಥಿತಿ. ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ರಾಷ್ಟ್ರದ ಜಲನೀತಿ ಅನ್ನುವ ಹೆಸರಲ್ಲಿ ನೀರಿನ ಖಾಸಗೀಕರಣವನ್ನು, ನೀರಿನ ವ್ಯಾಪಾರೀಕರಣವನ್ನು ಮುಂದಿಟ್ಟಿದೆ. ಹಾಗಾಗಿ ಎಲ್ಲ ನಾಗರಿಕರು ಎಚ್ಚೆತ್ತುಕೊಳ್ಬೇಕಾದಂಥ ಒಂದು ತುರ್ತಿನ ಪರಿಸ್ಥಿತಿ ಇದೆ. ಹಾಗಾಗಿ ಬಂಧುಗಳೇ, ಈ ಒಂದು ಸಾಂಸ್ಕೃತಿಕ ರಸಸಂಜೆಯ ಮಧ್ಯದಲ್ಲಿ ಹೆಚ್ಚಿನ ಸಮಯವನ್ನು ತಗೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ನಾವು ನಾಗರಿಕರಾಗಿ, ಸಂವಿಧಾನದ ಹಕ್ಕನ್ನು ಗೌರವಿಸುವಂಥ ನಾಗರಿಕರಾಗಿ ನಾವು ಸುಮ್ಮನೆ ಕೂತರೆ ನಾಳೆ ನೀರಿಲ್ಲದೆ ಸಾಯುವಂಥ ಪರಿಸ್ಥಿತಿ ನಮಗೆ ನಿಮಗೆ ಈ 100 ಕೋಟಿ 120 ಕೋಟಿ ಭಾರತೀಯರಿಗೂ ಕಟಿಬದ್ಧವಾಗಿರುತ್ತದೆ. ಆದ ಕಾರಣ ನಾವು ಇವತ್ತು ಎಚ್ಚೆತ್ಕೋಬೇಕಾಗಿದೆ. ಈ ನೀರು ನಮ್ಮದು, ಸರ್ಕಾರದಲ್ಲ. ನೀರು ಸಮುದಾಯಗಳದ್ದು. ಪೀಪಲ್ ಓನ್ ವಾಟರ್, ನಾಟ್ ಎ ಗವರ್ಮೆಂಟ್. ಗವರ್ಮೆಂಟ್ ಇಸ್ ಒನ್ಲಿ ಎ ಕಸ್ಟೋಡಿಯನ್ ಆಫ್ ದಿ ನ್ಯಾಚುರಲ್ ರಿಸೋರ್ಸಸ್. ಆದರೆ ಸರ್ಕಾರ ತಾನೊಬ್ಬ ಕಸ್ಟೋಡಿಯನ್ ಅನ್ನುವಂಥ ಆ ಸ್ಥಿತಿಯನ್ನು ದಾಟಿ ಅದನ್ನು ವ್ಯಾಪಾರ ಮಾಡೋಕ್ಕೆ, ಅದನ್ನು ಖಾಸಗೀಕರಣಗೊಳಿಸೋಕ್ಕೆ, ದುಡ್ಡಿದ್ದವ್ರಿಗೆ ಮಾತ್ರ ಕೊಡೋದಕ್ಕೆ ಸಿದ್ಧವಾಗಿ ನೀರಿನ ವಂಚನೆಯನ್ನು ಮಾಡ್ತಾ ಇದೆ ಎಲ್ಲ ನಾಗರಿಕರಿಗೆ. ಈ ನೀರಿನ ವಂಚನೆಯಿಂದ ಬೇರೆ ಎಲ್ಲಾದರೂ ಬೇರೆ ವಿಷಯಗಳಾದರೆ ನಾವು ಇವತ್ತಲ್ಲ ನಾಳೆ ಅಂತ ತಡೆಯಬಹುದು, ಸ್ವಲ್ಪ ತಾಳ್ಮೆಯಿಂದ ನೋಡಬಹುದು. ಇವತ್ತಾಯಿತು, ನಾಳೆ ಆಯಿತು, ಮುಂದೆ ಏನಾಗಬಹುದು ಅಂತ ಕಾದು ನೋಡಬಹುದು. ಆದರೆ ನೀರಿನ ವಿಷಯ ಅಂಥದ್ದಲ್ಲ. ನೀರು ಅಂದರೆ ಪ್ರಾಣ. ಮನುಷ್ಯನಿಗಷ್ಟೇ ಅಲ್ಲ, ಎಲ್ಲ ಜೀವರಾಶಿಗಳಿಗೆ, ಈ ಪ್ರಕೃತಿ, ಈ ಜೀವ ಸಂಕುಲಗಳಿಗೆ ಅಗತ್ಯವಾದಂಥ ವಿಷಯ, ಅತ್ಯಮೂಲ್ಯವಾದಂಥ ವಿಷಯ ನೀರು. ಹಾಗಾಗಿ ಆ ನೀರಿನ ಹಕ್ಕಿಗಾಗಿ, ಆ ನೀರಿನ ವಿಷಯಕ್ಕಾಗಿ ನಾವೆಲ್ಲ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಒಂದು ಸಾಂಸ್ಕೃತಿಕ ರಸಸಂಜೆಯ ಸಂದರ್ಭದಲ್ಲಿ ನೀರಿನ ಹಕ್ಕಿಗಾಗಿ ನಡೀತಿರ್ತಕ್ಕಂಥ ಈ ಒಂದು ಸಾಂಸ್ಕೃತಿಕ ರಸಸಂಜೆಯನ್ನು ವ್ಯವಸ್ಥೆ ಮಾಡಿದಂಥ ಜನಧಾರೆ ಮತ್ತು ಇಗ್ನೈಟರ್ಸ್ ಕಾರ್ಯಕರ್ತರನ್ನು, ಅವರ ಎಲ್ಲ ಪದಾಧಿಕಾರಿಗಳನ್ನು, ಆ ಎಲ್ಲ ಕಾರ್ಯಕರ್ತರನ್ನ ಮತ್ತು ಅದರ ಜೊತೆಗೆ ನಿಂತು ನೀರಿನ ಸಂಬಂಧಪಟ್ಟಂತೆ ಇಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ಎಲ್ಲರನ್ನ ಅಭಿನಂದಿಸಿ ನನಗೆ ಅವಕಾಶ ಕೊಟ್ಟಂಥ ವಂದನೆಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು ಸರ್. ಈಗ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೋದು ಏನಕ್ಕೆ ಈ ಒಂದು ಸಾಂಸ್ಕೃತಿಕ ರಸ ಸಂಜೆ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದೀವಿ ಅಂತ. ಸ್ನೇಹಿತರೆ, ಒಂದು ಸೈಂಟಿಫಿಕಲಿ ಪ್ರೂವ್ಡ್ ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ, ಇದು ನಿಜ ಕೂಡ. ಈಗ ನಮ್ಮಲ್ಲಿ ಓದಿರೋಂತಹ ಲಿಟ್ರಸಿ ರೇಟ್ ಏನಿದೆ ಭಾಳ ಕಡಿಮೆ. ಜನ ಓದ್ಬಿಟ್ಟು ಅರ್ಥ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ, ನೋಡ್ಬಿಟ್ಟು ಇಷ್ಟ ಮಾಡ್ಕೋತಾರೆ ಅವ್ರ ಪಾಡಿಗೆ ಅವರೇ. ಆ ನೋಡಿದ್ರೆ ಏನಿರ್ತಾರಲ್ಲ, ಆ ಇನ್ಫಾರ್ಮೇಶನ್ಸ್ ಏನು ತಗೋತಾರೋ ಅದು ಲೈಫ್ ಟೈಮಲ್ಲಿ ನೆನಪಿರುತ್ತೆ. ಈಗ ಯಾವುದೋ ಫಿಲಮ್ ಇರ್ಬೋದು,
ಫಿಲಮ್ ಹೀರೋ. ವಾ ಏನಪ್ಪ ಹೀರೋ, ಏ ಒಂದು ಬಾಡಿ ಹೆಂಗಿತ್ತು ಬಾಡಿ ಗಾರ್ಡ್ ಸಲ್ಮಾನ್ ಖಾನ್, ಏ ಸೂಪರ್ ಹಂಗೆ. ಆದರೆ ಮೂವಿಲಿ ಏನು ಸ್ಟೋರಿ ಇದೆ ಅದು ಅರ್ಥ ಆಗಲ್ಲ. ಆ ರೀತಿ ಈಗ ಅದನ್ನು ಒಂದು ಪಾಠ ಮಾಡ್ಬೇಕಾದ್ರೆ ಲೆಕ್ಚರರು ಕುತ್ಕೊಂಡು ಕೇಳ್ರಪ್ಪ ವಿದ್ಯಾರ್ಥಿಗಳಂದ್ರೆ ಯಾರು ಕೇಳಲ್ಲ. ಯಾಕೆಂದ್ರೆ ಆ ಒಂದು ಗ್ರಾಸ್ಪಿಂಗ್ ಪವರ್ ಏನಿದೆ ಅದು ಬಹಳಷ್ಟು ಜನರಲ್ಲಿ ಕಡಿಮೆ ಇದೆ. ಅದೇ ರೀತಿ ಇದೊಂದು ನಾವು ಅದಕ್ಕೆ ಇದೊಂದು ಥೀಮ್ ಹಾಕೊಂಡ್ವಿ ಕಲ್ಚರಲ್ ಪ್ರೋಗ್ರಾಮ್ ನೋಡ್ಬಿಟ್ಟು ಕೊನೆಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟರೆ ಅದನ್ನು ಅರ್ಥ ಮಾಡ್ಕೋತಾರೆ ಎಲ್ಲರೂ ಅಂತ. ಥ್ಯಾಂಕ್ ಯು ಸ್ನೇಹಿತರೆ. ಈಗೊಂದು ಇನ್ಸ್ಟ್ರೂಮೆಂಟ್ಸ್ ಪರ್ಫಾರ್ಮೆನ್ಸ್ ಇದೆ, ಇದನ್ನು ನೀಡಕ್ಕೆ ಬರ್ತಾ ಇರೋದು ಭರತ್ ಅಂತ. ಸ್ನೇಹಿತರೆ ಭರತ್ ನನಗೆ ಬಹಳ ವರ್ಷಗಳಿಂದ ಪರಿಚಯ. ಭರತ್ ಜೈನ್ ಕಾಲೇಜ್ನಲ್ಲಿ BSc ಮುಗಿಸಿ ಅದೇ ಕಾಲೇಜ್ನಲ್ಲಿ MBA ಕೂಡ ಮುಗಿಸಿ ಈಗ ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾನೆ. ಸ್ನೇಹಿತರೆ ಇವನು ತನ್ನ 13ನೇ ವರ್ಷದಿಂದ ಮ್ಯೂಸಿಕ್ನ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ದ. ಭರತ್ ಅಂತಂದರೆ ಇಡೀ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಹೆಸರುವಾಸಿ. ಭರತ್ ಫ್ಲೂಟ್, ಭರತ್ ಫ್ಲೂಟ್, ಅವನ ಹೆಸರು ಗೊತ್ತಿರಲ್ಲ, ಫ್ಲೂಟ್ ಫ್ಲೂಟ್ ಅಂತ ಕರಿತಿದ್ರು ಅವನ. ನಾನವ್ನು ಜೂನಿಯರ್ ಆಗಿದ್ದೆ. ಇವನು ಈಗ ನಿಮ್ಮ ಮುಂದೆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ. ಸ್ನೇಹಿತರೆ ಇವಾಗ ಒಂದು ಅಬ್ಸರ್ವ್ ಮಾಡ್ಬೋದು ನೀವೆಲ್ಲ, ಮಾತಾಡ್ತಾ ಇದ್ದೀನಿ ನಾನು ಸಿಕ್ಕಾಪಟ್ಟೆ ಅಲ್ವಾ, ಮಾತೆಲ್ಲರೂ ಆಡ್ಬೋದು. ಅದೇ ರೀತಿ ಅವರು ಇನ್ಸ್ಟ್ರೂಮೆಂಟ್ಸ್ ಮೂಲಕ ಮಾತಾಡಿಸ್ತಾರೆ, ಇನ್ಸ್ಟ್ರೂಮೆಂಟ್ಸ್ ಮೂಲಕ ಹಾಡು ಹೇಳಿಸ್ತಾರೆ. ಅದೊಂದು ಕಲೆ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ. ಈಗ ಆ ಒಂದು ಕಲೆಗೋಸ್ಕರನೇ ಈ ಒಂದು ಸಂಜೆಯನ್ನು ನಾವು ಮೀಸಲಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಈಗ ಭರತ್ ಹಾಗೂ ತನ್ನದವರಿಂದ ಇನ್ಸ್ಟ್ರೂಮೆಂಟ್ಸ್ ವಾದನ.
ಓಕೆ, ಎಲ್ಲರಿಗೂ ನಮಸ್ಕಾರ. ತಡವಾಗಿ ಸ್ಟಾರ್ಟ್ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ. ಸೊ 20 ನಿಮಿಷ ಸ್ಲಾಟಲ್ಲಿ ನಾವು ನಿಮ್ಮನ್ನು ಏನು ರನ್ಸೋದಕ್ಕಾಗತ್ತೆ ಅದನ್ನು ಒಂದು ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ಮೊದಲಿಗೆ ಟ್ರೆಡಿಷ್ನಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಹಾಗಣಪತಿ, ಒಂದು ಫ್ಯೂಷನ್ ಸ್ಟೈಲಲ್ಲೇ ಪ್ರೆಸೆಂಟ್ ಮಾಡೋ ಒಂದು ಪ್ರಯತ್ನ. ಸೊ ರಾಗ್ ನಾಟ, ನಾಟ ರಾಗದಲ್ಲಿ ಮಹಾಗಣಪತಿ.